महादेवी अम्मा श्री चक्रवासिनी कल्याणी अक्का निज हेळु नीन होट्टेली मगु बेळ्ळ्तिदिया ಹೌದು ಕಣೆ ನಿನಗೆ ಎಷ್ಟು ಸತಿ ಅಂತ ಹೇಳೋದು ಅಮ್ಮನವರ ಮುಂದೆನೇ ಪ್ರಮಾಣ ಮಾಡಿ ಹೇಳಲಿಲ್ವಾ ಇಷ್ಟು ಚೆನ್ನಾಗಿದೆ ಅಲ್ವಾ ಈ ಹಾವಿಂದ ಈ ಪಕ್ಷಿಗಳನ್ನ ಹೇಗಪ್ಪ ಕಾಪಾಡೋದು ಅಮ್ಮ ತಿಪ್ಪಸುಂದರಿ ನೀನೇ ನನಗೊಂದು ದಾರಿ ತೋರಿಸ್ಬೇಕು
ಹಾವು ನವಿಲನ್ನ ತಿನ್ಬಿಡುತ್ತೋ ಏನೋ. ದೇವಸ್ಥಾನಕ್ಕೆ ಬರೀ ಕೆಲಸದ ಮೇಲೆ ಬರ್ತಾ ಇದ್ದೆ. ನಮ್ಮವರು ಕೈ ಚೆಲ್ದಾಗ ಅಮ್ಮನವ್ರು ಯಾವತ್ತೂ ನಮ್ಮ ಕೈ ಬಿಡಲ್ಲ, ನಮ್ಮನ್ನು ಕಾಪಾಡೇ ಕಾಪಾಡ್ತಾರೆ ಅಂತ ನಮಗೆ ಶುರು ಆಗಿದೆ. ಅದಕ್ಕೆ ದೇವಸ್ಥಾನಕ್ಕೆ ಅಮ್ಮನವ್ರನ್ನ ಬೇಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹೋಗಿ ಹೋಗಿ ಬೇಡ್ಕೊಳ್ಳಿ. ಅಮ್ಮ ಮಹಾತಾಯಿ, ಇದುವರೆಗೂ ನಾನು ನಿನ್ನಲ್ಲಿ ಏನೂ ಬೇಡ್ಕೊಂಡಿಲ್ಲ, ಆದರೆ ಇವತ್ತು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಬಂಗಾರಿಯವರು ತುಂಬ ಒಳ್ಳೆಯವರು, ಅವರು ಯಾವ ತಪ್ಪನ್ನು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ. ನಾವು ಮದುವೆ ಆಗ್ತೀವಿ ಅಂತ ಗೊತ್ತಾಗಿ ಕಲ್ಯಾಣಿನೇ ಏನೋ ಪಿತೂರಿ ಮಾಡಿ ಬಂಗಾರಿಯವ್ರ ಮೇಲೆ ಕಳಂಕ ತಂದಿದ್ದಾಳೆ. ಅವಳು ಹೇಳೋ ಹಾಗೆ ಬಂಗಾರಿಗೂ ಅವಳಿಗೂ ಯಾವ ಸಂಬಂಧನೂ ಇರೋದಕ್ಕೆ ಸಾಧ್ಯನೇ ಇಲ್ಲ ತಾಯಿ. ಅವಳು ಬಂಗಾರಿ ಮಗುಗೆ ತಾಯಿ ಆಗ್ತಿದ್ದಾಳೆ ಅನ್ನೋದೇ ನನಗೆ ಅನುಮಾನ ತಾಯಿ. ಅವಳು ಬಸರಿ ಅನ್ನೋದೇ ಸುಳ್ಳು ಅನಿಸ್ತಾ ಇದೆ. ಆದರೆ ಅದನ್ನು ಬಯಲು ಮಾಡೋದು ಹೇಗೆ, ಅದಕ್ಕೆ ಹೇಗೆ ಉಪಾಯ ಹುಡುಕ್ಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ತಾಯಿ. ಊರಿನ ಜನನು ಕಲ್ಯಾಣಿ ಹೇಳೋದೇ ಸತ್ಯ ಅಂತ ನಂಬ್ತಿದ್ದಾರೆ. ಅದಕ್ಕೆ ಅವಳು ನಿನ್ನ ಮುಂದೆ ಮಾಡಿರೋ ಪ್ರಮಾಣನೇ ಸಾಕ್ಷಿಯಾಗಿದೆ. ಆದರೆ ಅದೆಲ್ಲ ಸುಳ್ಳು ಅಂತ ನಿನಗೂ ಗೊತ್ತಿದೆ. ಆದರೂ ಯಾಕೆ ತಾಯಿ ಬಂಗಾರಿಯವ್ರನ್ನ ಪರೀಕ್ಷೆ ಮಾಡ್ತಾ ಇದೆಯಾ? ಈಗ ನಮಗೆ ನೀನೇ ಸಹಾಯ ಮಾಡಬೇಕು ತಾಯಿ. ಬಂಗಾರಿಯವರು ಯಾವುದೇ ತಪ್ಪನ್ನು ಮಾಡಿಲ್ಲ ಅಂತ ಊರು ಜನರಿಗೆ ಗೊತ್ತಾಗ ಹೋಗಿ ಮಾಡು ಅಂತ ನಾನು ಮನಸಾರೆ ಕೇಳ್ಕೊತಿದ್ದೀನಿ ತಾಯಿ. ನಮ್ಮ ಕಷ್ಟಗಳನ್ನೆಲ್ಲ ನೀನೇ ದೂರ ಮಾಡಬೇಕು, ನಮ್ಮನ್ನು ಕಾದು ಕಾಪಾಡು ತಾಯಿ. ಕಳಿಸಿರ್ಬೇಕು.
जन नंबिड़ता नोड़ अम्मनोर्गे गोत्तिद्रु अवत्तु प्रमाण मार्तिद्रु सुम्मनिद्रंत अवत्तिन परिस्थिति बेरे इत्तेनो आद्रे कारण इल्दे अम्मनोरु हागेल्ल सुम्मने इरल्ल ನಾವು ಕಾದ್ ನೋಡಬೇಕು ಅಷ್ಟೇ. ಕಷ್ಟ ಬಂದಾಗ್ಲೇ ಅಲ್ವಾ ಮನುಷ್ಯ ದೇವರನ್ನ ನೆನೆಯೋದು. ಇವತ್ತು ನೀವು ಅಮ್ಮನವ್ರ ಗುಡಿಗೆ ಬರಬೇಕು ಅಂತ ಅಮ್ಮನವ್ರ ಇಚ್ಛೆ ಇತ್ತೋ ಏನೋ ಅದಕ್ಕೆ ಅಮ್ಮನವ್ರು ಸುಮ್ಮನೆ ಇದ್ದಾರೆ. ಏನೇ ಇಷ್ಟೊಂದೆಲ್ಲ ಅಮ್ಮನವ್ರ ಹಾಗೆ ಮಾತಾಡ್ತಿದ್ಯಾ? ನೀನೇ ಆ ಅಮ್ಮನವ್ರ ಹೇಗೆ? ನಿಮ್ಮ ಅಪ್ಪನ ಮೈ ಮೇಲೆ ಅಮ್ಮನವ್ರು ಬಂದ ಹಾಗೆ ನಿನ್ನ ಮೇಲೂ ಅಮ್ಮನವ್ರು ಅವತರಿಸ್ತಾರ ಹೇಗೆ? ರಶ್ಮಿ ಅಮ್ಮ, ಅಮ್ಮ ಅಂದ್ರೆ ಎಲ್ಲರಿಗೂ ಅಮ್ಮನೇ ಅಲ್ವಾ? ನೀವು ಹೇಳಿದಾಗೆ ಆ ಮಹಾತಾಯಿ ನನ್ನ ಬಾಯಿಂದ ಏನಲ್ಲೇ ಹೇಳಿಸ್ತಿರ್ಬೋದು. ನೋಡಿದ್ರ ನಾನು ಹೇಳಿದ್ದು ಸತ್ಯ. ಮಹಾದೇವಿ ದುಷ್ಟ ಹಾವಿಂದ ನನ್ನ ರಕ್ಷಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಏನ್ ಹೇಳ್ತಾ ಇದೆ ನೀನು? ಓ, ಆ ಮಹಾತಾಯಿ ನಿನ್ನ ಇಲ್ಲಿ ಕಳ್ಸ್ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ಯಾ? ತಗೊಂಡೋಗ್ಬೇಕು. ಅಯ್ಯೋ, ಸಿಗದಿರ್ಲಿ, ನಾನಿನ್ನೂ ಅದನ್ನ ನೋಡೇ ಇಲ್ಲ. ನಾನು ಇಡೀ ಕಾಡೆಲ್ಲ ಹುಡುಕ್ತೀನ, ಅಷ್ಟಲ್ಲಿ ಆ ದುಷ್ಟ ಹಾವು ಬಂದು ನನಗೆ ಇಷ್ಟೆಲ್ಲ ಕಷ್ಟ ಕೊಡ್ತು. ಕಲ್ಲೋಗಿ ನಿಂತ್ಕೊಂಡೆ
ಅಜ್ಜಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಹೇಳಪ್ಪ. ನನಗೆ ಕಲ್ಯಾಣನ ಮದುವೆ ಆಗೋಕೆ ಇಷ್ಟ ಇಲ್ಲ. ನಾವಿಲ್ಲೇ ಇದ್ರೆ ಆ ಕಲ್ಯಾಣಿನ ನಮ್ಮ ತಲೆ ಕಟ್ಬಿಡ್ತಾರೆ. ಯಾರ್ದೋ ಮಗುವಿಗೆ ನಾನು ತಂದೆಯಾಗಿ ಬಾಳಕ್ಕೆ ಇಷ್ಟ ಇಲ್ಲ ನನಗೆ. ಏನು ಮಾಡೋದಪ್ಪ, ಅಮ್ಮನವ್ರ ಮುಂದೆನೇ ಅವಳಿಗೆ ಜೈವಾಗಿದೆ. ಊರಿನವರೆಲ್ಲ ಅವಳ ಪರವಾಗಿಯೇ ಇದ್ದಾರೆ. ನೀನು ಯಾವ ರೀತಿಯಿಂದಲೂ ತಪ್ಪಿಸ್ಕೊಳಕ್ಕಾಗಲ್ಲ ಕಣೋ. ಅದಕ್ಕೆ ಅಜ್ಜಿ, ಊರು ಬಿಟ್ಟು ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಯಾವ್ದಾದ್ರು ದೂರ ದೂರಿ ಹೋಗಿ ಕೂಲಿನಲ್ಲಿ ಮಾಡಿ ಜೀವನ ಮಾಡ್ಬೋದು. ಆದರೆ ಈ ಕಲ್ಯಾಣಿನ ಮದುವೆ ಆಗಿ ನರ್ಕ ಅನ್ಭವಿಸೋಕ್ಕಾಗಲ್ಲ. ದೂರ ದೂರಿಗೆ ಹೊರಟೋಗ್ಬಿಡೋಣ. ಆದರೆ ಹಿರಣ್ಮಯ್ಯ, ನೀನು ಊರು ಬಿಟ್ಟು ಹೊರಟ್ಬಿಟ್ರೆ ಈ ಮಗುವಿನ ಮುಂದಿನ ಭವಿಷ್ಯದ ಕತೆ ಏನಪ್ಪ? ನಾನೊಬ್ಬನೇ ಹೋಗೋದು ಅಂತಲ್ಲ ಅಜ್ಜಿ, ನನ್ನ ಜೊತೆ ನೀವು ಹಿರಣ್ಮಯಿ ಎಲ್ಲರೂ ಹೊರಟೋಗ್ಬಿಡೋಣ. ಬಂಗಾರಿ, ಇದು ನಾನು ಬಾಳಿ ಬದುಕಿದ ಊರು. ಕಡೆಗಾಲದಲ್ಲಿ ಇದನ್ನು ಬಿಟ್ಟು ನಾನು ಹೇಗಪ್ಪ ಬರಲಿ? ಅಜ್ಜಿ, ಅಪ್ಪ ಹಾಕಿದ ಆಲ್ಮರ ಅಂತ ನೇಣ ಕಳಕ್ಕಾಗತ್ತಾ? ಮಹಾನ್ವಾಗಿದ್ರೆ ಎಲ್ಲಿ ಬೇಕಾದರೂ ಬದುಕಬಹುದು, ಇಲ್ಲೇ ಇದ್ರೆ ನರಕ ತಪ್ಪಿದ್ದಲ್ಲ. ಸರಿ ಅಪ್ಪ, ನೀನು ಹೇಗನ್ಸುತ್ತೋ ಹಾಗೆ ಮಾಡು. ನೀನು ಎಲ್ಲಿರ್ತೀಯೋ ಅಲ್ಲೇ ನಾವಿರ್ತೀವಿ. ಬೆಳಗ್ಗೆನೆ ಹೊರಟ್ಬಿಡೋಣ. ಅಜ್ಜಿ, ಬೆಳಗ್ಗೆವರೆಗೂ ಕಾಯೋದು ಬೇಡ, ಈಗಲೇ ಹೊರಟ್ಬಿಡೋಣ. ಒಂದಿಷ್ಟು ಬಟ್ಟೆ ಬರೀ ತಗೊಳ್ಳಿ, ಉಳಿದಿದ್ದನ್ನ ಆಮೇಲೆ ನೋಡ್ಕೊಳ್ಳೋಣ. ಆಯ್ತಪ್ಪ.